ಯಾರು ಪ್ರಧಾನಿ ಆದ್ರೆ ನಿಮ್ಗೆ ಉತ್ತಮ ಅಂತ? ಮೋದಿ ಅವರು ಆದ್ರೆ ಉತ್ತಮ ಅನ್ಸುತ್ತೆ. ಮೋದಿನೇ ಪ್ರಧಾನಿ ಆದ್ರೆ ಉತ್ತಮ. ರಾಹುಲ್ ಗಾಂಧಿ ಯಾಕೆ ಆಗ್ಬಾರ್ದು? ದೇಶ ಬಂದು ಭಾರತ ದೇಶದಿಂದ ಭಾರತ ಪ್ರಧಾನಿ ಆಗಿರೋದು ನಮ್ಗೆ ಒಳ್ಳೇದು. ನರೇಂದ್ರ ಮೋದಿ ಅವರು ಯಾಕೆ ಪ್ರಧಾನಿ ಆಗ್ಬೇಕು ಅಂತ ನಿಮ್ಗೆ ಅನಿಸ್ತಾರೆ? ಎಷ್ಟು ತಂದ್ರು ಎಲ್ಲ ಬಡವರಿಗೆಲ್ಲ ಹೊಡೆತ ಕೊಟ್ರು, ಎಲ್ಲ ಜೀರೋ ಅಕೌಂಟ್ಗೆ ದುಡ್ಡು ಹಾಕ್ತೀವಿ, ನಮ್ಗೆ ದುಡ್ಡು ಹಾಕಿಲ್ಲ. ಬೆಲೆ ಏರಿಕೆ ಆಗಿದೆ ಅನ್ಸುತ್ತಾ ನಿಮ್ ಪ್ರಕಾರ? ಬೆಲೆ ಆಗಿದೆ ಮೇಡಮ್, ಎಲ್ಲ ರೈಟ್ ಜಯಿಸ್ತಿ, ಗ್ಯಾಸ್ ರೈಟ್ ಜಯಿಸ್ತಿ, ಕಾಳು ತರಕಾರಿ ಎಲ್ಲ ರೈಟ್ ಜಯಿಸ್ತಿ, ಎಲ್ಲ ದುಬಾರಿ ರೈಟ್. ಅದು ಮಾಮೂಲು ಮೇಡಮ್, ಎಲ್ಲ ಕಡೆನೂ ಏರ್ತಾನೆ ಇದೆ. ಮೋದಿಜಿ ಅವರು ಪ್ರಧಾನಮಂತ್ರಿ ಆದ್ರೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಏನು? ದೇಶಕ್ಕೆ ಒಳ್ಳೇದು ಮಾಡ್ಬೇಕು, ನಮ್ಮ ದೇಶನ ಕಾಪಾಡಬೇಕು. ನಮ್ಮ ಭಾರತ ಯಾವತ್ತೂ ಸ್ಟ್ಯಾಂಡರ್ಡ್ ಆಗಿರ್ಬೇಕು, ಎಲ್ಲ ದೇಶಕ್ಕಿಂತ ಒಂದೇ ನಮ್ಮ ದೇಶ ಮೇಲಿರ್ಬೇಕು. ಕರ್ನಾಟಕ ಗೌರ್ಮೆಂಟ್ ನೋಡಿ, ಫ್ರೀ ಬಸ್ ಎಲ್ಲ ಬಿಟ್ಟು ಎಲ್ಲಾರನ್ನ ಹಾಳು ಮಾಡ್ಬಿಟ್ರು. ಅದೇ ನಮ್ಮ ಬಡವ್ರ ಮಕ್ಕಳಿಗೆ ಮೆಡಿಕಲ್ ಸೀಟ್ ಕೊಡ್ಸಿದ್ರೆ ಗೌರ್ಮೆಂಟ್ ಎಷ್ಟು ಜನ ಹುಡುಗರು ಓದ್ತಾ ಇದ್ದ. ಸರ್, 2024 ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ಅದರಲ್ಲಿ ಯಾರು ಪ್ರಧಾನಿ ಆದರೆ ಉತ್ತಮ ಅಂತ ನಿಮ್ಗೆ ಅನಿಸುತ್ತೆ? ಪ್ರಧಾನಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಆದರೆ ಉತ್ತಮ ಅನಿಸುತ್ತೆ. ಯಾಕೆ ಸರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಆದರೆ ಉತ್ತಮ ಅಂತ ಅನಿಸುತ್ತೆ? ಮಲ್ಲಿಕಾರ್ಜುನ ಖರ್ಗೆ ಅಂದರೆ ಅವರು ಸುಮಾರು ವರ್ಷದಿಂದ ಪಕ್ಷದಲ್ಲಿ ದುಡ್ದಿದ್ದಾರೆ, ಇದು ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ಹಿಂದುಳಿದ ನಾಯಕರು. ಅವರು ಆಗಬೇಕಂದ್ರೆ ನಮಗೂ ಒಂದು ಆಸೆ ಅಷ್ಟೇ ಅಂತ ನಮಗೊಂದು ಆಸೆ ಅಷ್ಟೇ. ಅವರು ಆಗಬೇಕು, ಹಳೆಯವರು ಹಳಬ್ರು ಕಾಂಗ್ರೆಸ್ಸಲ್ಲಿ ಯಾರೂ ಮಾಡಿಲ್ಲ, ಅಂಬೇಡ್ಕರ್ ಇದರಿಂದ ಅವ್ರು ಆಗಬೇಕನ್ನೋದು ನಮ್ಮದು ಒಂದು ಬಯಸ್ತಿ. ರಾಹುಲ್ ಗಾಂಧಿ ಅವರು ಯಾಕೆ ಪ್ರಧಾನಮಂತ್ರಿ ಆಗಬಾರ್ದು? ರಾಹುಲ್ ಗಾಂಧಿ ಅವರು ಆದ್ರೆ ಅಂತೇನಿಲ್ಲ, ಇವ್ರು ಹಳೆಯವರಲ್ವ, ಇವ್ರು ಆದ್ಮೇಲೆ ನೆಕ್ಸ್ಟ್ ಆಗ್ಬೋದು. ಅವರು ಈಗ ಚಿಕ್ಕದಾಗಿದ್ದಾರಲ್ಲ, ಈಗ ಬಂದಿರಲ್ವ, ಅವರು ಅಷ್ಟು ಅನುಭವ ಇರೋಲ್ಲ. ಇವರಾದ್ರೆ ಸುಮಾರು ವರ್ಷದಿಂದ ಇದ್ದಾರೆ, ಪಕ್ಷದಿಂದ ದುಡ್ದಿದ್ದಾರೆ, ಇದು ಮಾಡಿದ್ರೆ ಅವರು ಆದರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನರೇಂದ್ರ ಮೋದಿ ಅವರು ಯಾಕೆ ಪ್ರಧಾನಿ ಆಗಬೇಕು ಅಂತ ನಿಮ್ಗೆ ಅನಿಸ್ತಾ ಇಲ್ಲ? ನರೇಂದ್ರ ಮೋದಿ ಮೇಡಮ್ ಅವ್ರು ಬಂದಮ್ಯಾಗೆ ಜಿ ಎಸ್ ಟಿ ತಂದರು, ಹತ್ತಂದ್ರು, ಎಲ್ಲ ಬಡವರಿಗೆಲ್ಲ ಹೊಡೆತ ಕೊಟ್ಟರು, ಎಲ್ಲನೂ ಈಗ ಜೀರೋ ಅಕೌಂಟ್ಗೆ ದುಡ್ಡು ಹಾಕ್ತೀನಿ, ನಮ್ಗೆ ದುಡ್ಡು ಹಾಕಿಲ್ಲ, ಎಲ್ಲ ಮಾಡಿದ್ರು. ಅದಕ್ಕಿಂತ ಇವರಾದರೆ ಪರವಾಗಿಲ್ಲ, ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಆದರೆ ಪರವಾಗಿಲ್ಲ ಮೋದಿಗಿಂತ. ಮೋದಿ ಅವರು ಏನು 10 ವರ್ಷ ಏನು ಆಡಳಿತವನ್ನು ಮಾಡಿದ್ದಾರೆ, ಅದ್ರ ಬಗ್ಗೆ ಅಸಮಾಧಾನ ಇದೆಯಾ, ಮೆಚ್ಚುಗೆ ಇದೆಯಾ, ಏನು? 10 ವರ್ಷ ಮಾಡ್ತವಿಂದ ಮೇಡಮ್, ಅವ್ರಿಂದ ಮಾಡ್ತವಿಂದ ಬಡವರಿಗೆ ತೊಂದರೆ, ಎಲ್ಲ ರೈಟ್ಗಳೆಲ್ಲ ಜಯಿಸೇ ಮಾಡಿದ್ರು, ಗ್ಯಾಸ್ ರೈಡ್ ಎಲ್ಲ ದುಡ್ಡು ಹಾಕ್ತೀನಿ ಅಂದ್ಬಿಟ್ಟು ಇದು ಮಾಡಿದ್ರು, ಎಲ್ಲ ಇದು ಮಾಡಿದ್ರು. ಅದರಿಂದ ಅವ್ರು ಆಗೋದು ಏನು ಅಷ್ಟೊಂದೇನಿಲ್ಲ. 10 ವರ್ಷ ಈಗ ಅವ್ರು ಆಡಿದಿರಲ್ಲ, ಏನು ಪ್ರಯೋಜನ ಇಲ್ಲ. ಅವ್ರಿಗೆ ಬೇರೆಯವ್ರಿಗೆ ಚಾನ್ಸ್ ಸಿಕ್ಕರೆ ಪರವಾಗಿಲ್ಲ, ಮಲ್ಲಿಕಾರ್ಜುನಿಗೆ ಒಂದ್ಸಲ ಚಾನ್ಸ್ ಕೊಟ್ಟರೆ ಪರವಾಗಿಲ್ಲ, ಅವ್ರು ಒಂದ್ಸಲ ಆಗಬೇಕನ್ನ ಆಸೆ ಅಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವರು. ಬೆಲೆ ಏರಿಕೆ ಆಗಿದೆ ಅನ್ಸುತ್ತಾ ನಿಮ್ಮ ಪ್ರಕಾರ? ಬೆಲೆ ಏರಿಕೆ ಆಗಿದೆ ಮೇಡಮ್, ಎಲ್ಲ ರೈಟ್ ಜಯಿಸ್ತಿ, ಗ್ಯಾಸ್ ರೈಟ್ ಜಯಿಸ್ತಿ, ಕಾಳು ತರಕಾರಿ ಎಲ್ಲ ರೈಟ್ ಜಯಿಸ್ತಿ, ಎಲ್ಲ ದುಬಾರಿ ರೈಟು. ಜೀವನ ಮಾಡೋದೇ ಕಷ್ಟ. ಇವ್ ಮಗ ಏನೊಬ್ಬರ ಬಡವರಿಗೆಲ್ಲ ಎಜುಕೇಷನು ಫ್ರೀ ಮಾಡಿದ್ರೆ ಅನುಕೂಲ ಆಗುತ್ತೆ. ಈ ಸಣ್ಣ ಸಣ್ಣ ಮಿಡ್ಲ್ ಕ್ಲಾಸ್ನವ್ರು, ಈಗ ಕ್ಯಾಬ್ ಡ್ರೈವರ್ ಇರ್ಬೋದು, ಆಟೋ ಡ್ರೈವರ್ ಇರ್ಬೋದು, ಕೂಲಿಗಳು, ಗಾರೆ ಕೆಲಸವ್ರಿಗೆಲ್ಲ ಇದೆಲ್ಲ ಮಾಡೋದ್ಕಿಂತ ಅವ್ರಿಗೆಲ್ಲ ಮಕ್ಕಳಿಗೆ ಎಜುಕೇಷನ್ಗೆ ಸ್ವಲ್ಪ ಫ್ರೀ ಮಾಡಿದ್ರೆ, ಇದು ಮಗ ಇದು ಹಾಸ್ಪಿಟ್ಲು ಅಂಥವೆಲ್ಲ ಫ್ರೀ ಮಾಡಬೇಕು ಸರ್ಕಾರ, ಯಾವುದೇ ಸರ್ಕಾರ ಬಂದರೂ. ಅದೇ ಸುಮಾರು ಸಿಕ್ಕಾಪಟ್ಟೆ ರೈಟ್ ಜಯಿಸ್ತಿರೋದ್ರಿಂದ ಭಾಳ ಕಷ್ಟ ಆಗುತ್ತೆ ಅಷ್ಟೇ. ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಆದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ? ಆದರೆ ಏನೋ ಒಂದು ಮಾಡ್ಬೋದೇನೋ ಬಡವ್ರಿಗೆ ಅನ್ನೋದು ಒಂದು ಆಸೆ ಅಷ್ಟೇ. ಅವರು ಕಾಂಗ್ರೆಸ್ ಪಕ್ಷದಿಂದ ಸುಮಾರು ವರ್ಷದಿಂದ ದುಡ್ದಿದ್ದಾರೆ, ಒಂದು 60-70 ವರ್ಷದಿಂದ, ಅವರು ಒಂದು ಆಗ್ಬೋದು ಅಂತ ಅವ್ರಿಗೊಂದು ಆಸೆ ಇದೆ ಅಷ್ಟೇ. ಅವ್ರು ಒಂದು ಆಗಲಿ ಅನ್ನೋದೊಂದು ಇದು ಅಷ್ಟೇ ಖರ್ಗೆ ಅವರು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಹಲವಾರು ಉಚಿತ ಸೇವೆಗಳನ್ನು ಕೊಟ್ಟಿದ್ದಾರೆ, ಅದು ನಿಮಗೆ ಬಂದು ತಲುಪ್ತಾ ಇದೆಯಾ, ಅದ್ರ ಬಗ್ಗೆ ಒಂದೆರಡು ಮಾತು? ಹಾಂ, ಬಂದು ತಲುಪ್ತಾ ಇದ್ದೆ, ಎಲ್ಲ ತಲುಪ್ತಾ ಇದ್ದೆ. ಅವ್ರು ಇಷ್ಟು ಫ್ರೀ ಮಾಡೋದಕ್ಕಿಂತ ಬಸ್ ಚಾರ್ಜ್ ಫ್ರೀ ಮಾಡ್ಬಿಡ್ತಾ ಇತ್ತು. ಬಸ್ ಚಾರ್ಜ್ ಫ್ರೀ ಮಾಡೋದ್ರಿಂದ ಏನು ಗೊತ್ತಾ, ಟೈಮ್ ಟೈಮ್ ಬಸ್ ಸಿಕ್ಕಲ್ಲ, ಬಸ್ಗೆಲ್ಲ ಎಲ್ಲ ಹೊಡೆತ ಬೀಳುತ್ತೆ, ಡ್ರೈವರ್ಗಳಿಗೆ ಇರ್ಬೋದು, ಇಸ್ಕೋ ಕಾಲೇಜ್ ಮಕ್ಕಳಿಗೆ ಆಗ್ಬೋದು, ಬಸ್ ಚಾರ್ಜ್ ಒಂದು ಇವೆಲ್ಲ ಓಕೆ. ಬಸ್ ಚಾರ್ಜ್ ಫ್ರೀ ಮಾಡ್ಬಿಡ್ತಾ ಇತ್ತು. ಮಾಡಿದ್ರೆ ಏನು ಗೊತ್ತಾ, ಈಗ ಗೌರ್ಮೆಂಟ್ ಕೆಲಸದಲ್ಲಿ ಸಂಬಳ ತಗೊಳ್ತಾರೆ, ಅವರು ಗೊತ್ತಾ ಫ್ರೀ ಬರ್ತಾರೆ, ಅವ್ರು ನೋಡ್ಕೊಂಡು ಬಡವ್ರಿಗೆ ಅಂತ ಮಾಡಬೇಕಾಯಿತು. ಈ ಗೌರ್ಮೆಂಟ್ ಕೆಲಸದಲ್ಲಿ ಸಂಬಳ ತಗೋತಾರೆ, ಪಿಂಚನ್ ತಗೋತಾರೆ, ಅವ್ರಿಗೆಲ್ಲ ಮಾಡಬಾರ್ದಾ ಇತ್ತು. ಯಾಕೆ ಅವರು ಈಗ ಬಡವ್ರಿಗೆ ಮಾಡಿದ್ರೆ ಅನುಕೂಲ ಆಗುತ್ತೆ, ಅವರು ಬರ್ತಾರೆ ಎಲ್ಲ ಬರ್ತಾರೆ. ಈಗ ಈ ಬಡವ್ರಿಗೂ ಅವ್ರಿಗೂ ಏನಿದೆ ವ್ಯತ್ಯಾಸ? ಎಲ್ಲ ಒಂದಿರೋದ್ರಿಂದ ಅದೊಂದು ಬಸ್ ಚಾರ್ಜ್ ಫ್ರೀ ಮಾಡ್ಬಿಡುತ್ತೆ, ಎಲ್ಲ ಓಕೆ ಆಯಿತು. ಬಸ್ ಚಾರ್ಜಿಂದ ಎಲ್ಲ ಹೊಡೆತ ಬೀಳ್ತಿದೆ. ಬಸ್ ರಸ್ ಟೈಮ್ ಸರ ಬಸ್ ಸಿಕ್ಕಲ್ಲ, ಆಮೇಲೆ ಎಲ್ಲ ಎಲ್ಲರೂ ಬಸ್ ಸ್ಟ್ಯಾಂಡ್ಗಳೆಲ್ಲ ಜನ ನಿಂತಿರ್ತಾರೆ. ಅದರಿಂದ ಅದು ಬಸ್ ಚಾರ್ಜ್ ಒಂದು ತೆಗಿಬೇಕು ತೆಗೆದ್ರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗೋಕ್ಕೆ ವಿಪಕ್ಷ ನಾಯಕರುಗಳೆಲ್ಲ ಕುತಂತ್ರ ಮಾಡ್ತಿದ್ದಾರೆ, ಸೊ ಅದ್ರ ಬಗ್ಗೆ ಏನು ಮಾತಾಡ್ತೀರಾ? ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಮೇಡಮ್. ಅವ್ರಾದರೆ ಒಳ್ಳೇದಿಷ್ಟು, ರಾಜಕೀಯ ಅನ್ನೋದು ಒಂದು ಇದೆಯಲ್ಲ, ಎಲ್ಲ ಏನು ಅವ್ರು ಕಂಡ್ರೆ ಅವ್ರು ಆಗುತ್ತೆ ಅಂತ ಕೆಲವರು ಹೊಟ್ಟೆ ಉರಿಯಿರ್ತದೆ, ಕೆಲವರು ಹಿಂದಿನ ನಾಯಕ ಅವ್ರು ಮಾಡಬಾರ್ದು ಅನ್ನೋದೊಂದು ಇರ್ತದೆ. ಅದರಿಂದ ಏನೇನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಯಾರೂ ಆಗಿರೋಲ್ಲ, ಅವ್ರು ಆದರೆ ಬೆಸ್ಟು. ಹ್ಞೂ.
2024 ಅಂದ್ರೆ ಇನ್ನೊಂದು 4 ತಿಂಗಳಲ್ಲಿ ಲೋಕಸಭಾ ಇಲೆಕ್ಷನ್ ಬರ್ತಾ ಇದೆ, ಅದರಲ್ಲಿ ಯಾರು ಪ್ರಧಾನಿ ಆದ್ರೆ ನಿಮ್ಗೆ ಉತ್ತಮ ಅಂತ ಅನ್ಸುತ್ತೆ? ಮೋದಿಜಿ ಅವರೇ ಆದ್ರೆ ಉತ್ತಮ ಅನ್ಸುತ್ತೆ ನಮ್ಗೆ, ನಮ್ಮ ದೇಶನ ಕಾಪಾಡೋದಕ್ಕೆ ಅವರೇ, ಬೇರೆ ಬಡವ್ರಿಗೆ ಅದಕ್ಕಿದಕ್ಕೆಲ್ಲ ಅವರೇ ಸಹಾಯ ಮಾಡ್ತಾರೆ. ಅದು ನಮ್ಮಂಥ ಆಟೋ ಡ್ರೈವರ್ಗಳಿಗೂ ಏನೇನು ಕರ್ನಾಟಕ ಸರ್ಕಾರದಿಂದ ಬರ್ತಾ ಇದೆ, ಆದರೆ ನಮಗೆ ಯಾವುದು ಸೇರ್ತಾ ಇಲ್ಲ. ಮೋದಿಜಿ ಇರೋದು ಒಳ್ಳೇದು ಅನಿಸುತ್ತೆ ನಮಗೆ. ಯಾಕೆ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಅವರು ಪ್ರಧಾನಮಂತ್ರಿ ಆಗಬಾರ್ದು? ನಮ್ಮದು ದೇಶ ಬಂದು ಭಾರತ ದೇಶ, ಭಾರತ ದೇಶದಿಂದ ಭಾರತದ ಪ್ರಧಾನಿ ಆಗಿರೋದು ನಮ್ಗೆ ಒಳ್ಳೇದು. ಅವರೆಲ್ಲ ಮಾಡಿದ್ರೆ ನಮ್ಗೆ ಸರಿ ಹೋಗ್ತಾ ಇಲ್ಲ ಅದು, ಯಾಕಂದರೆ ಅಲ್ಲಲ್ಲಿ ಗಲಾಟೆ ಆಗೋದು, ಏನೇನೋ ಆಗೋದು, ಬಾಂಬ್ ಇಕ್ತೀನಿ ಅನ್ನೋದು ಏನೇನೋ ಮಾಡ್ತಾರೆ. ನಮ್ಮ ಪ್ರಧಾನಿ ಮೋದಿ ಇದ್ರೆ ಒಳ್ಳೇದು ಅಂತ. ಈಗ ಬೆಲೆ ಏರಿಕೆ ಆಗಿದೆ ಅಂತ ನಿಮಗೆ ಅನಿಸುತ್ತಾ? ಅದು ಮಾಮೂಲು ಮೇಡಮ್, ಎಲ್ಲ ಕಡೆನೂ ಏರ್ತಾನೆ ಇದೆ, ಅದನ್ನು ಏನು ಮಾಡೋಕ್ಕಾಗಲ್ಲ. ಅವರು ಪ್ರಧಾನಿಗಳು ಮನ್ಸು ಮಾಡಿ ಅದನ್ನೆಲ್ಲ ಕಮ್ಮಿ ಮಾಡಿಸ್ಬೇಕು, ಅವರು ಪ್ರಯತ್ನ ಪಡಬೇಕು, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಬಯಸ್ತೀವಿ. ಅವ್ರ ಪ್ರಧಾನಿ ಆದರೆ ಒಳ್ಳೇದು. 2014 ಮೋದಿಜಿ ಅವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಆ ಆಡಳಿತ ನಿಮಗೆ ತೃಪ್ತಿ ಅಂತ ಅನಿಸಿದೆಯಾ? ಅದು ಸ್ವಲ್ಪ ತೃಪ್ತಿ, ಸ್ವಲ್ಪ ಜನಕ್ಕೆ ತೃಪ್ತಿ ಇಲ್ಲ, ಸ್ವಲ್ಪ ಜನಕ್ಕೆ ತೃಪ್ತಿ ಇದೆ. ಆದರೆ ಇವಾಗಿರೋ ಸಿಚುವೇಶನ್ಗೆ ಅವರು ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ. ಅದು ನಮ್ಮ ಜನ್ರೇಷನ್, ನಮ್ಮ ಮಕ್ಕಳು, ನಮ್ಮ ಮಕ್ಕಳು ಜನ್ರೇಷನ್ಗೆ ಅದು ಸರಿ ಹೋಗುತ್ತೆ. ಇವಾಗ ನಮ್ಗೆ ಸ್ವಲ್ಪ ಕಷ್ಟ ಇರುತ್ತೆ ಅಷ್ಟೇ. ಮೋದಿಜಿ ಅವರು ಅಕಸ್ಮಾತ್ ಪ್ರಧಾನಮಂತ್ರಿ ಆದರೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಏನಿದೆ ಅವರಿಂದ? ಎಕ್ಸ್ಪೆಕ್ಟೇಷನ್ ದೇಶಕ್ಕೆ ಒಳ್ಳೇದು ಮಾಡಬೇಕು, ನಮ್ಮ ದೇಶನ ಕಾಪಾಡಬೇಕು ಅಷ್ಟೇ ಮೇಡಮ್ ಹೇಳ್ತಾರೆ. ನಾವು ಭಾರತೀಯ ಆಗಿ ಭಾರತ ದೇಶದಲ್ಲಿ ಹುಟ್ಟಿದ್ದೀವಿ, ನಮ್ಮ ಭಾರತ ಯಾವತ್ತೂ ಸ್ಟ್ಯಾಂಡರ್ಡ್ ಆಗಿರಬೇಕು, ಎಲ್ಲ ದೇಶಕ್ಕಿಂತ ಒಂದು ನಮ್ಮ ದೇಶ ಮೇಲಿರಬೇಕು ಅಷ್ಟೇ ನಮ್ಮ ಬಯಸೋದು. ಎಜುಕೇಷನಲ್ಲಾಗಲಿ, ಎಕನಾಮಿಕಲ್ಲಾಗಲಿ, ಮತ್ತು ಹುಡುಗರಿಗೆ ಉದ್ಯೋಗ ಅವಕಾಶ ಎಲ್ಲರಿಗೂ ಅವರು ಮನ್ಸು ಮಾಡಿ ಎಲ್ಲರಿಗೂ ಉದ್ಯೋಗಾವಶ ಕೊಡಿಸಿದ್ರೆ ಬಡವ್ರ ಮಕ್ಕಳು ಚೆನ್ನಾಗಿ ಓದೋಕ್ಕೆ ಸಹಾಯ ಮಾಡಬೇಕು. ನೋಡಿ, ಇವಾಗ ಮೆಡಿಕಲ್ ಸೀಟು ಬಡವ್ರು, ನಮ್ಮಂಥ ಆಟೋದವರು ಓದೋಕ್ಕಾಗತ್ತೆ ನಮ್ಮ ಮಕ್ಕಳು? 1.5 ಕೋಟಿ, ನಿಮ್ಗೆ ಎಕ್ಸಾಂಪಲು, ಒಂದು ಮೆಡಿಕಲ್ ಸೀಟ್ ತೆಗೋಬೇಕಂದ್ರೆ ಅಂಥದನ್ನ ಗೌರ್ಮೆಂಟ್, ಈ ಫ್ರೀ ಬಸ್, ನಮ್ಮ ಕರ್ನಾಟಕ ಗೌರ್ಮೆಂಟ್ ನೋಡಿ, ಫ್ರೀ ಬಸ್ ಎಲ್ಲ ಬಿಟ್ಟು ಎಲ್ಲರನ್ನ ಹಾಳು ಮಾಡಿಬಿಟ್ರು. ಅದೇ ನಮ್ಮ ಬಡವ್ರ ಮಕ್ಕಳಿಗೆ ಮೆಡಿಕಲ್ ಸೀಟ್ ಕೊಡಿಸಿದ್ರೆ ಗೌರ್ಮೆಂಟು, ಎಷ್ಟು ಜನ ಹುಡುಗರು ಓದ್ತಾ ಇದ್ರು? ಅದು ಸರ್ಕಾರದವರೇ ಯೋಚನೆ ಮಾಡಬೇಕು, ಯಾಕಂದರೆ ಇವಾಗ ಇರೋದು ಎಲ್ಲ ಮೆಡಿಕಲ್ ಹಾಸ್ಪಿಟ್ಲು ದಂಧೆ ಎಲ್ಲ ರಾಜಕಾರಣಿಗಳದೆ, ಅದನ್ನು ಮಾಡೋಲ್ಲ. ಫ್ರೀ ಬಸ್ ಬಿಟ್ಟು ಏನು ಪ್ರಯೋಜನ ಮೇಡಮ್, ಇರೋರೆಲ್ಲ ಕೆಟ್ಬಿಟ್ಟವ್ರೆ. ಅದಕ್ಕೆ ಮೋದಿಜಿ ಏನಾದರೂ ಪ್ರಯತ್ನ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ. ಇನ್ನೇನು 4 ತಿಂಗಳಲ್ಲಿ ಎಲೆಕ್ಷನ್ ಬರೋದ್ರಿದೆ, ನಿಮಗೆ ಯಾರು ಪ್ರಧಾನಿ ಆದರೆ ಉತ್ತಮ ಅಂತ ಅನಿಸುತ್ತೆ? ಇವಾಗ ಮೋದಿನೇ ಪ್ರಧಾನಿ ಆದರೆ ಉತ್ತಮ, ಇವಾಗಿರೋ ಪೊಸಿಷನಲ್ಲಿ. ಕಾಂಗ್ರೆಸ್ಸಲ್ಲಿ ಯಾರು ಅಂದವ್ರು ಇಲ್ಲ ಲೀಡ್ರ್ಗಳು ಸೆಂಟ್ರಲಲ್ಲಿ, ಅದಕ್ಕೋಸ್ಕರ ಮೋದಿನೇ ಬಂದರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ರಾಹುಲ್ ಗಾಂಧಿ ಅಥವಾ ಖರ್ಗೆ ಅವರು ಯಾಕೆ ಆಗಬಾರ್ದು? ಅಲ್ಲ, ಆಗಲಿ, ಅವ್ರಿಗೆ ಒಗ್ಗಟ್ಟಿಲ್ವಲ್ಲ ಮೇಡಮ್ ಅವರೇ, ಅಲ್ಲಿ ಅವರಲ್ಲೇ ಒಗ್ಗಟ್ಟಿಲ್ಲ. ಇವ್ರು ಹೇಳ್ತಾರೆ, ನಿತೀಶ್ ಕುಮಾರ್ ಹೇಳ್ತಾರೆ ನಾನು ಪ್ರಧಾನಿ ಆಗಬೇಕು ಅಂತ ಹೇಳ್ತಾರೆ. ಇನ್ನೊಬ್ರು ಯಾರೋ ಅವರು ಬಿಹಾರದವರು, ಅವ್ರು ನಾನು ಲಾಲೂ ಪ್ರಸಾದ್ ಯಾದವ್, ಅವ್ರು ನಾನು ಪ್ರಧಾನಿ ಆಗಬೇಕು ಅಂತ ಹೇಳ್ತಾರೆ. ಒಬ್ಬರು ಯಾರನ್ನ ಪ್ರಧಾನಿ ಅಂತ ಎಲ್ಲರೂ ಒಪ್ಪಿಗೆ ಕೊಟ್ಟರೆ ನಾನು ಆಗ್ಬೋದು. ಮತ್ತು ಜನಕ್ಕೆ ಇವ್ರ ಮೇಲೆ ನಂಬಿಕೆನೇ ಇಲ್ಲ, ಯಾರ ಮೇಲೆ, ಈ ಟೀಮ್, ಈ ಇಂಡಿಯಾ ಅಂತ ಏನಿದೆ ಅವ್ರ ಮೇಲೆ ನಂಬಿಕೆನೇ ಇಲ್ಲ. ಅದಕ್ಕೋಸ್ಕರ ಇದಾದ ಬಿ ಜೆ ಪಿ ಆದರೆ ಮೋದಿ ಇವಾಗ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಇದ್ಕೊಡ್ತಾವ್ರೆ, ಅವರೇ ಆದರೆ ಬೆಟ್ರ್ ಅಲ್ವಾ? ಸ್ವಲ್ಪ ಸ್ಟ್ರಾಂಗ್ ಇದೆ ಬಿ ಜೆ ಇವರು ಮೋದಿಯಿಂದ, ಅವರಾದರೆ ಬೆಟ್ರು ಅಂತ. ಯಾವ ಕಾರಣಕ್ಕೆ ನಿಮಗೆ ಮೋದಿಯವರೇ ಬರಬೇಕು ಅಂತ ಅನಿಸ್ತಾ ಇದೆ? ಎಲ್ಲ ಕಾರಣಕ್ಕೂ ಮೇಡಮ್ ಅವರೇ, ಇವಾಗ ನೋಡಿ, ಫಸ್ಟ್ ಇವಾಗ ಮುಸಲ್ಮಾನರು ಮತ್ತು ಹಿಂದೂ ಕ್ರಿಶ್ಚಿಯನ್ಸು ಅಂತಷ್ಟು ಕಾಂಗ್ರೆಸ್ ಇದ್ದಾಗ ನಮಗೆ ಬೆಲೆನೇ ಇರ್ತಾಯಿರಲಿಲ್ಲ, ಇವಾಗ ನಮಗೆ ಒಂದು ಬೆಲೆ ಬಂದಿದೆ. ಹಿಂದೂಗಳು ಅಂತ ಒಂದು ಬೆಲೆ ಕೊಡ್ತಾರೆ, ಬೇರೆ ರಾಷ್ಟ್ರಗಳು ಅಷ್ಟೇ ನಮಗೆ ಒಂದು ಸ್ವಲ್ಪ ಬೆಲೆ ಕೊಡ್ತಾ ಇದ್ದಾರೆ. ಹೌದಾ? ಮತ್ತು ಇವಾಗ ಪೀಕ್ ಲೆವೆಲಿದೆ, ಇಡೀ ವರ್ಲ್ಡಲ್ಲಿ ಇಂಡಿಯಾ ಪೀಕ್ ಲೆವೆಲ್ ಇರೋ ಕಾರಣ ಇವರೇ, ಮೋದಿಯವರೇ. ಅದಕ್ಕೆ ನಮ್ಗೆ ಅವ್ರ ಮೇಲೆ ಸ್ವಲ್ಪ ಇಷ್ಟ ಇದೆ ಅವರು. ಮತ್ತು ಇನ್ನೊಂದು, ನಮಗೆ ತುಂಬ ನಮ್ಮ ರಕ್ಷಣೆನೂ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವರು. ಭಾರತದ ಫಸ್ಟು ಭಾರತದಲ್ಲಿ ಭಾರತ ಕಂಡ್ರೆ ಯಾರಿಗೂ ಆತ ಇರಲಿಲ್ಲ, ಎಲ್ಲರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಬೇಕಾಗಿತ್ತು ನಮ್ಮ ಪ್ರಧಾನಿಗಳು. ಇವಾಗ ನಮ್ಮ ಪ್ರಧಾನಿ ಮುಂದೆ ಅವರೆಲ್ಲ ಕೈ ಕಟ್ಕೊಂಡು ನಿಂತ್ಕೊಂಡಂಗೆ ಆಗಿದೆ. ಇವಾಗ ಒಳ್ಳೆ ಗ್ರೋತ್ ಇದೆ ಇವಾಗ ಇಂಡಿಯಾ, ಅದಕ್ಕೋಸ್ಕರ ಅವ್ರನ್ನ ಸ್ವಲ್ಪ ಲೈಕ್ ಮಾಡ್ತೀವಿ ನಾವು, ಮೋದಿ ಅವ್ರನ್ನ ಅಂತ ಅಷ್ಟೇ. 2014 ಅವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಪ್ರಧಾನಮಂತ್ರಿಯಾಗಿ ಸೆಲೆಕ್ಟ್ ಆಗ್ತಾನೆ ಇದ್ದಾರೆ, ಯಾವುದಾದ್ರೂ ಅಸಮಾಧಾನ ಇದೆಯಾ ಅಥವಾ ನಿಮ್ಗೆ ತುಂಬ ಇಷ್ಟ ಆಗಿದೆಯಾ? ನನಗೆ ಅದೇ, ನಮಗೆ ಹಿಂದೂಗಳಿಗೆ ಸ್ವಲ್ಪ ಸಖತ್ ಒಂದು ಸ್ವಲ್ಪ ಬೆಲೆ ಬಂದಿದೆ, ಅದೊಂದು ತುಂಬ ಇಷ್ಟ ಆಗಿದೆ.
ಮತ್ತು ಬಡವ್ರ ಬಗ್ಗೆ ಒಂದು ಸ್ವಲ್ಪ ಕನ್ಸರ್ನ್ ತೋರಿಸ್ಬೇಕು. ಅವರು ಎಲ್ಲ ರೇಟ್ಗಳೇ ಜಾಸ್ತಿ ಮಾಡ್ತಾರೆ, ಅದೊಂದು ಸ್ವಲ್ಪ ಕಡಿಮೆ ಆಗಬೇಕು. ಅದು ಮೇಯ್ನು ಮೋದಿ ಅವರಿಂದ ಅದೊಂದು ಕೇಳ್ಕೊಳ್ತೀವಿ ನಾವು. ಗ್ಯಾಸ್ ರೇಟು ಇವೆಲ್ಲ ಕಡಿಮೆ ಆಗಬೇಕು ಸ್ವಲ್ಪ ಅಂತ ನಮ್ಮ ಆಸೆ ಅಷ್ಟೇ. ಇನ್ನು ಮಿಕ್ಕಿದ ಅವ್ರ ಕಡೆ ಅವರು ಆಡಳಿತದ ಬಗ್ಗೆ ಒಂದು ಎರಡು ಮಾತಿಲ್ಲ, ನಾವು ಎರಡು ಮಾತು ಮಾತಾಡಲ್ಲ. ಮತ್ತು ಅವರು ಇವರು ನಮ್ಮ ಮೀಡಿಯಾ ಮುಂದೆ ಬಂದು ಕೂತ್ಕೊಂಡು ಮಾತಾಡಿಲ್ಲ ಇದುವರು. ಅದು ಬಂದು ಮಾತಾಡಬೇಕು, ಅದೊಂದು ಕೆಟ್ಟ ಹೆಸರಿದೆ ಅವ್ರಿಗೆ. ಮೀಡಿಯಾ ಮುಂದೆ ಬರೋಲ್ಲ, ಮೀಡಿಯಾ ಮುಂದೆ ಬರೋಲ್ಲ ಅಂತ. ಅವ್ರು ಬಂದು ಧೈರ್ಯವಾಗಿ ಮಾತಾಡಬೇಕು, ಅವ್ರು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡಬೇಕು. ಅವಾಗ ಇನ್ನೊಂದು ಸ್ವಲ್ಪ ಅವ್ರಿಗೆ ಹೆಸರು ಬರ್ತದೆ ಅಂತ ನನ್ನ ಆಸೆ. ಮೋದಿ ಅವರು ಚುನಾವಣೆ ಸಮಯದಲ್ಲಿ ಕೊಟ್ಟಿರುವಂತಹ ಎಲ್ಲ ಭರವಸೆಗಳನ್ನು ಪೂರೈಕೆ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ? ಇಲ್ಲ, ಯಾರು ಬಂದರೂ ಅದು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ಮಾಡಿದ್ದಾರೆ ಅಂತ ಒಂದು 30% ಮಾಡಿದ್ದಾರೆ. 70% ಮಾಡಿಲ್ಲ, ಒಂದು 30% ಮಾಡಿದ್ದಾರೆ. ಯಾರೇ ಬಂದರೂ ಭರವಸೆಗಳನ್ನ, ಜನರ ಭರವಸೆನ ಈಡೇರ್ಸೋಕ್ಕಾಗಲ್ಲ ಮೇಡಮ್ ಅವರೇ. ಅವ್ರಿಗೆ ಏನೋ ಕೇಳ್ತಾ ಇರ್ತಾರೆ, ಮಾಡೋಕ್ಕಾಗಲ್ಲ. ಅವ್ರ ಕೈಲಾಗಿದ್ದು ಮಾಡ್ತಾ ಇದ್ದಾರೆ. ಬಟ್ ಏನಂದರೆ ನಮ್ಮ ದೇಶ, ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಚೆನ್ನಾಗಬೇಕು ಅಂತ ನಮ್ಮ ಆಸೆ. ಬೆಲೆ ಏರಿಕೆ ಆಗಿದೆಯಾ ನಿಮ್ಮ ಪ್ರಕಾರ? ಆಗಿದೆ ಮೇಡಮ್ ಅವರೇ, ಬೆಲೆ ಏರಿಕೆ ಆಗಿದೆ. ಮತ್ತು ನಮ್ಮ ಗ್ಯಾಸ್ ರೇಟ್ ಇವಾಗ ಹಿಡಿಯೋಕೆ ಆಗಲ್ಲ. ಬತ್ ನೋಡಿ, ಅವಲೇ 68 ರೂಪಾಯಿ 70 ರೂಪಾಯಿ ಆಗೈತೆ ಗ್ಯಾಸ್ ರೇಟು. 50 ರಿಂದ 68 ರೂಪಾಯಿ ಜಾಸ್ತಿ ಮಾಡಿಬಿಟ್ರು. ಅವೆಲ್ಲ ಕಡಿಮೆ ಮಾಡಬೇಕು, ನಾವು ಒಂದು ಸ್ವಲ್ಪ ಜೀವನ ಮಾಡಬೇಕಲ್ವಾ ಮೇಡಮ್ ಅವರೇ? ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಆಡಳಿತಕ್ಕೆ ಬಂದಿದ್ದಾರೆ, ಅವರು ಕೊಟ್ಟಿರುವಂತಹ ಭಾಗ್ಯಗಳು ನಿಮಗೆ ಎಷ್ಟರ ಮಟ್ಟಿಗೆ ತಲುಪ್ತಾ ಇದೆ? ನಮಗೆ ಕರ್ನಾಟಕದಲ್ಲಿ ಇಂಡಿಯಾಗೆ ಮೋದಿ, ಕರ್ನಾಟಕಕ್ಕೆ ಸಿದ್ದರಾಮಯ್ಯನೇ ಬರಬೇಕು ಅಂತ. ಬಡವ್ರ ಬಗ್ಗೆ ಒಂದು ಕನ್ಸರ್ನ್ ಅಂತ ಇರೋ ರಾಜಕಾರಣಿ ಆದರೆ ಅದು ಕರ್ನಾಟಕದಲ್ಲಿ ಒಬ್ಬನೇ ಒಬ್ಬ, ಅದು ಸಿದ್ದರಾಮಯ್ಯ ಮಾತ್ರ. ಬಡವ್ರ ಬಗ್ಗೆ, ಕರ್ನಾಟಕದಲ್ಲಿರೋ ಬಡವ್ರ ಬಗ್ಗೆ, ಸ್ವಲ್ಪ ಬಡವ್ರು ಬದುಕಬೇಕು, ಚೆನ್ನಾಗಿರಬೇಕು ಅನ್ನೋ ಆಸೆ ಪಡೋನು ಒಬ್ಬನೇ ಒಬ್ಬ, ಅವ್ನು ಸಿದ್ದರಾಮಯ್ಯ ರಾಜಕಾರಣದಲ್ಲಿ. ಅದು ನನ್ನ ಆಸೆ ಏನು ಗೊತ್ತಾ, ರಾಜ್ಯದಲ್ಲಿ ಸಿದ್ದರಾಮಯ್ಯ, ಸೆಂಟ್ರಲಲ್ಲಿ ಮೋದಿ ಅವರೇ ಬರಬೇಕು ಅಂತ ನಮ್ಮ ಆಸೆ. ಯಾಕೆಂದರೆ ಕಾಂಗ್ರೆಸ್ಸಲ್ಲಿ ಲೀಡ್ಗಳೇ ಇಲ್ಲ, ಲೀಡ್ಗಳೇ ಇಲ್ಲ. ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡೋರೆ, ಬೇರೆಗೆಲ್ಲ ಸಪೋರ್ಟ್ ಮಾಡೋರೆ ಆಗೋಗ್ಬಿಟ್ರು. ನೋಡಿ, ಮೊನ್ನೆ ಸಂಸತ್ತಲ್ಲಿ ಅದೇನೋ ಆಯಿತು, ಅದಕ್ಕೂ ಅದೇನು ಉದ್ಯೋಗದ ಕಾರಣ ಅಂತ ಕೊಡ್ತಾರೆ. ಅವೆಲ್ಲ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ, ಆ ಥರ ಹೇಳಬಾರ್ದು. ಅದು ಹೋಗಿರೋದೇ ತಪ್ಪಲ್ಲಿ, ಮತ್ತು ಭದ್ರತಾ ವೈಫಲ್ಯ ಅಂತಲೂ ಹೇಳ್ಬೋದು ನಾವು. ಅದಕ್ಕೂ ಆನ್ಸರ್ ಮಾಡಿಲ್ಲ ಯಾರು, ಅಮಿತ್ ಶಾ ಅವರು ಗೃಹಮಂತ್ರಿ, ಅವರು ಅದಕ್ಕೂ ಆನ್ಸರ್ ಮಾಡಿಲ್ಲ. ಅದಕ್ಕೆ ಆನ್ಸರ್ ಮಾಡಬೇಕು ಅವರೆಲ್ಲ. ಇವ್ರು ಕೇಳಿದ್ಕೆಲ್ಲ ಆನ್ಸರ್ ಮಾಡ್ತಾಯಿದ್ರೆ ಅವ್ರಿಗೊಂದು ಬೆಲೆ ಬರ್ತದೆ. ಅವರು ಬಂದು ಕೂತ್ಕೊಳ್ಳೋದಿಲ್ವಲ್ಲ ಪ್ರೆಸ್ಸಲ್ಲಿ, ಬಂದು ಕೂತ್ಕೊಂಡು ಆನ್ಸರೇ ಮಾಡೋದಿಲ್ಲ ಅವರು. ಅದೊಂದೊಂದು ಸ್ವಲ್ಪ ಮೈನಸ್ ಪಾಯಿಂಟ್ ಅವ್ರದ್ದು. ಭದ್ರತೆ ಲೋಪದ ಬಗ್ಗೆ ನೀವೇನು ಹೇಳ್ತೀರಾ? ಅದು ದೊಡ್ಡ ವೈಫಲ್ಯ ಮೇಡಮ್ ಅವರೇ. ಅವರೇನೋ ಬಾಂಬ್ ಇದು ಶೂಅಲ್ಲಿ ಏನೋ ಸ್ಮೋಕಿಂಗ್ ಬಾಂಬ್ ತೊಗೊಂಡೋಗಿದ್ರಂತೆ. ಬೈ ಚಾನ್ಸ್ ಬೇರೆ ತೊಗೊಂಡು ಹೊಂಟೋಗ್ಬಿಟ್ರೆ, ಚಾಕು ಚೂರಿ ಇಕ್ಕೊಂಡು ಹೊಂಟೋಗ್ಬಿಟ್ಟು ಯಾರಿಗಾನ ಚುಚ್ಚಿಬಿಟ್ಟಿದ್ರೆ, ಒಬ್ಬ MP ನಮ್ಮೋನೇ, ನಮ್ಮ ಥರನೇ ನಾವೇನು ಯೋಚನೆ ಮಾಡಬೇಕಲ್ವಾ? ಅವ್ರು ನಮ್ಮವರೇ ಅಲ್ವಾ? ಯಾರೋ ಚುಚ್ಚಿಬಿಟ್ಟಿದ್ರೆ ಏನು ಮಾಡ್ತಾಯಿದ್ರು? ದೊಡ್ಡ ವೈಫಲ್ಯ ಅದು. ನೋಡಿ, ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ನಾವು ತುಂಬ ಆಸೆ ಪಡ್ತೀವಿ ಅವ್ರು ರಕ್ಷಣೆ ಮಾಡ್ತವ್ರೆ ಅಂತ. ನಮ್ಮಲ್ಲೇ ರಕ್ಷಣೆ ಇಲ್ದಂಗೆ ಆಗ್ಬಿಟ್ಟಿದೆ ಇವಾಗ. ಔಟ್ಸೈಡಿಂದ ಭಯ ಇಲ್ಲ, ನಮ್ಮ ನಮ್ಮವ್ರದ್ದೇ ಭಯ ಆಗ್ಬಿಟ್ಟದೆ. ನೋಡಿ, ಸಂಸತ್ ಭವನ ಅದರಲ್ಲಿ 5 ಜನ 6 ಜನ ನುಗ್ಗವ್ರೆ ಅಂದರೆ ಅವ್ರಿಗೇನು ಚೆಕ್ಕೇ ಮಾಡ್ತಾ ಇಲ್ಲ, ಶೂ ಎಲ್ಲ ಹಾಕೊಂಡಿದ್ದು ಅಂದರೆ ಮತ್ತೆ ಭದ್ರತಾ ವೈಫಲ್ಯ ಅಲ್ವಾ ಮೇಡಮ್ ಅವರೇ? ಮೋದಿ ಅವರು ನಿಮ್ಮ ಪ್ರಕಾರ ಪ್ರಧಾನಿ ಆಗಬೇಕು ಅಂತ ನೀವೇ ಹೇಳಿದ್ದು. ಅವರು ಪ್ರಧಾನಿ ಆದರೆ ನಿಮ್ಗೇನು ಎಕ್ಸ್ಪೆಕ್ಟೇಷನ್ ಇದೆ? ನಮ್ಮ ಎಕ್ಸ್ಪೆಕ್ಟೇಷನ್ ಏನಂದರೆ, ನಮಗೆ ಬೆಲೆ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಡ್ಬೇಕು. ರಕ್ಷಣೆ ಮಾತ್ರ ಸೂಪರಾಗಿ ಮಾಡ್ತಾವ್ರೆ, ಇಂಡಿಯಾ ರಕ್ಷಣೆ ಚೆನ್ನಾಗಿದೆ. ಬಟ್ ಬೆಲೆ ಒಂದು ಸ್ವಲ್ಪ ಕಡಿಮೆ ಮಾಡಿದ್ರೆ ಜನಸಾಮಾನ್ಯರೆಲ್ಲ ಬದುಕ್ತಾರೆ. ಅದೊಂದು ಮೇಡಮ್ ಅವ್ರೆ ನಾವು ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್.